ಪ್ರಿಯ ವಿದ್ಯಾರ್ಥಿಗಳೇ ನಾವಿಂದು ಕಥಾ ಸರಿತ್ಸಾಗರ ಎಂಬಂತಹ ಒಂದು ಗ್ರಂಥದಿಂದ ಆಯ್ಕೆ ಮಾಡಿಕೊಂಡಿರುವ ನಿರ್ವಿಮರ್ಶಾಹಿ ಭೀರವ ಎಂಬಂತಹ ಒಂದು ಕಥಾಭಾಗವನ್ನು ನೋಡ್ತಾ ಇದ್ದೀವಿ ಇದನ್ನು ರಚಿಸಿರುವಂಥವನು ಸೋಮದೇವ ಎನ್ನುವಂತಹ ಕವಿ ನಮಗೆ ಪಾಠದ ಶೀರ್ಷಿಕೆ ಸ್ಪಷ್ಟಪಡಿಸುವಂತೆ ನಿರ್ವಿಮರ್ಷಾಹಿ ಭೀರವಃ ಭೀರವಹ ಅಂತಂದರೆ ಹೆದರಿಕೆ ಉಳ್ಳವರು ಅವ್ರು ಏನು ಮಾಡ್ತಾರೆ ಅಂತಂದರೆ ಯಾವ ಕೆಲಸವನ್ನು ಕೂಡ ವಿಮರ್ಶೆ ಮಾಡೋದಿಲ್ಲ ಅದನ್ನು ಚಿಂತನೆ ಮಾಡೋದಿಲ್ಲ ಅನ್ನುವಂತಹ ಒಂದು ಕಥೆಯನ್ನು ನಿಮಗೆ ಇಲ್ಲಿ ಕೊಡ್ತಾ ಇದ್ದಾರೆ ಇಲ್ಲಿಯ ಈ ಕಥಾ ಆರಂಭದ ಸಂದರ್ಭವನ್ನು ಕಥಾ ಸಾಗರದಲ್ಲಿ ಸೋಮದೇವ ಹೇಗೆ ಹೇಳ್ತಾ ಇದ್ದಾನೆ ಅಂತಂದರೆ ಯೌಗಂಧರಾಯಣ ಎನ್ನುವಂತಹ ಮಂತ್ರಿಯ ಬಳಿಯಲ್ಲಿ ಆ ರಾಜ್ಯದ ಸೇನಾಧಿಪತಿಯಾಗಿರುವಂತಹ ರುಮಣ್ವಾನ್ ಎನ್ನುವಂಥವನು ಈ ಕಥೆಯನ್ನು ಸಾಧರಪಡಿಸ್ತಾ ಇದ್ದಾನೆ ಕಥೆಯ ಆರಂಭ ಹೇಗಾಗ್ತಾ ಇದೆ ಅಂತಂದರೆ ಗಂಗಾ ನದಿಯ ತಟದಲ್ಲಿ ಒಬ್ಬ ಮೌನವನ್ನೇ ವ್ರತವಾಗಿ ಹೊಂದಿರುವಂತಹ ಒಬ್ಬ ಸನ್ಯಾಸಿ ಇರ್ತಾನೆ ಆ ಸನ್ಯಾಸಿಯ ಕೆಲಸ ಏನಪ್ಪಾ ಅಂತಂದರೆ ಪ್ರತಿದಿನವೂ ಮಧ್ಯಾಹ್ನ ಯಾರದಾದರೂ ಮನೆಗೆ ಊಟಕ್ಕಾಗಿ ಭಿಕ್ಷೆಗಾಗಿ ಹೋಗೋದು ಅವರು ಕೊಟ್ಟಿರುವಂತಹ ಭಿಕ್ಷೆಯನ್ನು ಸ್ವೀಕರಿಸಿ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂಥದ್ದು ಹೀಗೆ ಇರುವಂತಹ ಸಂದರ್ಭದಲ್ಲಿ ಒಮ್ಮೆ ಏನು ಮಾಡ್ತಾನೆ ಅಂತಂದರೆ ಒಬ್ಬ ವ್ಯಾಪಾರಿಯ ಮನೆಗೆ ಹೋಗ್ತಾನೆ ವ್ಯಾಪಾರಿಯ ಮನೆಗೆ ಹೋಗಿ ಭಿಕ್ಷೆಯನ್ನು ಸ್ವೀಕರಿಸಿ ಹಿಂತಿರುಗುವಂತಹ ಸಂದರ್ಭದಲ್ಲಿ ಒಂದು ಸುಂದರಳಾಗಿರುವಂತಹ ಕನ್ಯೆಯನ್ನು ನೋಡ್ತಾನೆ ಅದ್ಭುತವಾಗಿರುವಂತಹ ರೂಪವನ್ನು ಹೊಂದಿರುವ ಆ ಕನ್ಯೆಯನ್ನು ನೋಡಿದ ತಕ್ಷಣದಲ್ಲಿ ಕಾಮವಶನಾಗಿರುವಂತಹ ಆಸೆಯನ್ನು ಹೊಂದಿರುವಂತಹ ಆ ಸನ್ಯಾಸಿ ಬೇರೆ ಎಂದು ಏನೋ ಒಂದು ರೀತಿಯಲ್ಲಿ ವಿಚಾರವನ್ನು ಮಾಡಿ ಹಾ ಕಷ್ಟಂ ಎಂಬುದಾಗಿ ಕಿರುತ್ತಾನೆ ಆಗ ಆ ಮನೆಯ ಒಡೆಯ ಆ ಸುಂದರವಾದ ಹುಡುಗಿಯ ತಂದೆ ಹೊರಗೆ ಬಂದು ಕೇಳ್ತಾನೆ ಎಲೆ ಈ ಸನ್ಯಾಸಿಗಳೇ ಮೌನವನ್ನೇ ವ್ರತವನ್ನಾಗಿ ಹೊಂದಿರುವಂತಹ ನೀವು ಇವತ್ತು ಯಾಕೆ ಮೌನವನ್ನು ತ್ಯಜಿಸಿ ಮಾತನಾಡ್ತಾ ಇದ್ದೀರಿ ಇದಕ್ಕೆ ಯಾವುದೋ ಒಂದು ಬಲವಾದ ಉದ್ದೇಶ ಇರಬೇಕು ಬಲವಾಗಿರುವಂತಹ ಕಾರಣ ಇರಬೇಕು ಅನ್ನೋದನ್ನು ಕೇಳಿದಾಗ ಆಗ ಅವನು ಹೇಳ್ತಾನೆ ಬಾಯಿಯನ್ನು ತೆರೆದು ಮಾತನಾಡಲಿಕ್ಕೆ ಆರಂಭಿಸ್ತಾನೆ ನೀನು ನನ್ನ ಭಕ್ತನಾಗಿದೆಯಾ ನಾನು ಯಾವುದೇ ಕಾರಣಕ್ಕೂ ಮಾತನ್ನು ಆಡೋದಿಲ್ಲ ಎನ್ನುವಂತಹ ಮೌನ ವ್ರತದಲ್ಲಿದ್ದರೂ ಕೂಡ ಇವತ್ತು ನಾನು ಆ ಮೌನ ವ್ರತವನ್ನು ತ್ಯಜಿಸಿ ಮಾತನಾಡಲಿಕ್ಕೆ ಬಲವಾಗಿರುವಂತಹ ಒಂದು ಕಾರಣ ಇದೆ ಉದ್ದೇಶ ಇದೆ ಏನಪ್ಪಾ ಅಂತಂದರೆ ನೀನು ಭಕ್ತನಾಗಿರುವಂತಹ ಕಾರಣದಿಂದ ನಿನ್ನ ಮಗಳೇನಿದ್ದಾಳೋ ಅವಳು ದುರ್ಲಕ್ಷಣದಿಂದ ಕೂಡಿದ್ದಾಳೆ ಇವಳ ಈ ದುರ್ಲಕ್ಷಣದಿಂದ ಕೂಡಿರುವಂತಹ ಇವಳನ್ನು ನೀನು ಮದುವೆ ಮಾಡುವಂತಹ ಸಂದರ್ಭದಲ್ಲಿ ಅವಳನ್ನು ನೀನು ಮದುವೆನ ಮಾಡಿದ ನಂತರದಲ್ಲಿ ನಿನ್ನ ಕುಟುಂಬಕ್ಕೆ ನಿನ್ನ ಹೆಂಡತಿ ಮಕ್ಕಳು ಇತ್ಯಾದಿ ಎಲ್ಲರಿಗೂ ಸಹ ಕಷ್ಟ ಬರುವಂತಹ ಸಾಧ್ಯತೆ ಇದೆ ಆ ಕಾರಣದಿಂದ ನಿನಗೆ ಕಷ್ಟ ಉಂಟಾಗಬಾರ್ದು ಎನ್ನುವ ಕ ಎನ್ನುವಂತಹ ಕಾರಣದಿಂದ ನಾನು ಮೌನವನ್ನು ಬಿಟ್ಟು ಮಾತನಾಡ್ತಾ ಇದ್ದೇನೆ ಎನ್ನುವುದಾಗಿ ಹೇಳ್ತಾನೆ ಆಗ ಅದಕ್ಕೆ ಪರಿಹಾರ ಏನಾದರೂ ಇರಲೇಬೇಕು ಈಗ ಮಗಳು ದುರ್ಲಕ್ಷಣದಿಂದ ಕೂಡಿರುವಂತಹ ಮಗಳ ವಿವಾಹದ ಸಮಯದಲ್ಲಿ ತನಗೋ ತನ್ನ ಕುಟುಂಬಕ್ಕೋ ಉಂಟಾಗುವಂತಹ ಈ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಏನಾದರೂ ಒಂದು ಪರಿಹಾರ ಉಪಾಯ ಇರಲೇಬೇಕಲ್ವಾ ಎನ್ನುವುದಾಗಿ ಅವನು ಚಿಂತಿಸಿದಾಗ ಅವನು ಹೇಳ್ತಾನೆ ನೀನು ಇಷ್ಟನ್ನು ಮಾಡು ರಾತ್ರಿಯ ಸಮಯದಲ್ಲಿ ಹಗಲಾಗಬಾರ್ದು ರಾತ್ರಿಯ ಸಮಯದಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಅವಳನ್ನು ಕೂರಿಸಿ ಒಂದು ಪೆಟ್ಟಿಗೆಯಲ್ಲಿ ಅವಳನ್ನು ಕೂರಿಸಿ ಆ ಪೆಟ್ಟಿಗೆಯನ್ನು ಭದ್ರವಾಗಿ ಮುಚ್ಚಿ ಅದರ ಮೇಲೆ ಒಂದು ದೀಪವನ್ನು ಇಟ್ಟು ದೀಪವನ್ನು ಇಟ್ಟು ನೀನು ಅದನ್ನು ಗಂಗಾ ನದಿಯಲ್ಲಿ ಬಿಡಬೇಕು ಗಂಗಾ ನದಿಯಲ್ಲಿ ಬಿಟ್ಟಾಗ ನಿನಗೆ ಯಾವ ದೋಷಗಳಿದೆಯೋ ಅಥವಾ ಯಾವ ಕಷ್ಟಗಳು ಉಂಟಾಗುವಂತಹ ಸಾಧ್ಯತೆಗಳಿದೆಯೋ ಅದು ಯಾವುದೂ ಕೂಡ ಬರೋದಿಲ್ಲ ಎಂಬುದಾಗಿ ಸನ್ಯಾಸಿ ವ್ಯಾಪಾರಿಗೆ ಹೇಳ್ತಾನೆ ಇವಿಷ್ಟು ಕಥೆಯನ್ನು ನೀವು ಹಿಂದಿನ ಭಾಗದಲ್ಲಿ ನೋಡ್ಕೊಂಡು ಹೋಗಿದ್ರಿ ಈಗ ಮುಂದಿನ ಭಾಗದಲ್ಲಿ ಮುಂದೆ ಈ ಕಥೆ ಹೇಗೆ ಮುಂದುವರ್ಕೊಂಡು ಹೋಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ತಥೇತಿ ಪ್ರತಿಪದ್ಯೈತತ್ ಗತ್ವಾ ಸೋಥ ವಣಿಗ್ಭಯಾತ್ ನಕ್ತಂ ಚಕ್ರೆ ತಥಾ ಸರ್ವಂ ನೆರವೇಮರ್ಷಾಹಿ ಭೀರವಃ ನೋಡೋಣ ಇದರಲ್ಲಿ ಏನಾದರೂ ಪದಚ್ಛೇದ ಅಂತ ನೋಡೋದಾದ್ರೆ तथेति तथा प्लस इति तथेति गुना संधि हि प्रतिपद्यैतत प्रतिपद्य प्लस एतत प्रतिपद्यैतत वृद्धि संधि हि गत्वा सो अथ अथवा सह प्लस अथ सोथ विसर्ग पूर्व संधि हि वणिक भयात वणिक प्लस भयात वणिकभयात नक्तम चक्रे ತರ್ವ ನಿರ್ವಿಮರ್ಷ ಹಿ ಭೀರವ ಅತ್ಯಂತ ಸುಲಭವಾಗಿರುವಂತಹ ಶ್ಲೋಕ ಅನ್ವಯವನ್ನು ಹೇಗೆ ಹೇಳ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಅಥ ಸಹ ವಣಿಕ್ ಭಯತ್ ತಿಪದ್ಯ ಗತ್ ಎತ್ಸವ ಕಥಾ ಚಕ್ರೆ ಭೀರವ ಹಿ ನಿರ್ವಿಮರ್ಷ ಸನ್ಯಾಸಿಯ ಮಾತುಗಳನ್ನು ಕೇಳಿಸಿಕೊಂಡು ತನಗೋ ತನ್ನ ಕುಟುಂಬದವರಿಗೋ ಮುಂದೆ ಆಗಬಹುದಾಗಿರುವಂತಹ ಕಷ್ಟವನ್ನು ವಿಚಾರಿಸಿ ಅವನೇನು ಮಾಡ್ತಾನೆ ಅಂತಂದರೆ ಭಯದಿಂದ ನೋಡಿ ಅಥ ಸಹ ವಣಿಕ್ ಅನಂತರದಲ್ಲಿ ಈ ಸನ್ಯಾಸಿಯ ಮಾತನ್ನು ಕೇಳಿಸಿಕೊಂಡ ಅನಂತರದಲ್ಲಿ ಆ ವ್ಯಾಪಾರಿ ಏನು ಮಾಡ್ತಾನೆ ಒಣಿಕ್ ಭಯಾತ್ ಅತ್ಯಂತ ಭಯದಿಂದ ಅತ್ಯಂತ ಹೆದರಿಕೆಯಿಂದ ತಥಾ ಇತಿ ಪ್ರತಿಪದ್ಯ ಹಾಗೇ ಆಗಲಿ ಎನ್ನುವುದನ್ನ ವಿಚಾರಿಸಿ ಹಾಗೆ ಆ ಮಾಡ್ತೀನಿ ಎನ್ನುವುದನ್ನ ಅವನು ಆಲೋಚನೆಯನ್ನ ಮಾಡಿ ಸರ್ವಂ ನಕ್ತಂ ತಥಾ ಚಕ್ರೆ ಇವೆಲ್ಲವನ್ನು ಕೂಡ ಇವೆಲ್ಲವನ್ನು ಅಂತಂದ್ರೆ ಒಂದು ಪೆಟ್ಟಿಗೆಯಲ್ಲಿ ಅವಳನ್ನ ಕೂರಿಸಿ ಪೆಟ್ಟಿಗೆಯ ಬಾಗಿಲನ್ನ ಭದ್ರವಾಗಿ ಮುಚ್ಚಿ ಮೇಲೆ ಒಂದು ದೀಪವನ್ನು ಇಟ್ಟು ಗಂಗಾ ನದಿಯಲ್ಲಿ ಬಿಡುವಂತಹ ಕೆಲಸವನ್ನ ನಕ್ತಂ ಚಕ್ರೆ ಅವನೇನು ಮಾಡ್ತಾನೆ ಇದನ್ನು ರಾತ್ರಿಯೇ ಮಾಡ್ತಾನೆ ಯಾಕಪ್ಪ ಅಂತಂದರೆ ನಿರ್ವಿಮರ್ಶಾ ಭೀರವ ಯಾವಾಗಲೂ ಭೀರವ ಹೆದರಿಕೆಯ ಸ್ವಭಾವವನ್ನು ಹೊಂದಿರುವಂಥವ್ರು ಏನಾಗ್ತಾರೆ ನಿರ್ವಿಮರ್ಶಾಹ ಅವರು ಯಾವುದನ್ನು ಕೂಡ ವಿಮರ್ಶೆ ಮಾಡೋದಿಲ್ಲ ಈ ಸನ್ಯಾಸಿ ಹೇಳ್ತಾ ಇರುವಂತಹ ಮಾತು ನಿಜವೇ ಅಥವಾ ಅವನು ಸುಳ್ಳನ್ನು ಹೇಳ್ತಾ ಇದ್ದಾನೋ ಯಾವುದನ್ನು ಕೂಡ ಏನು ಮಾಡೋದಿಲ್ಲ ಅವನು ವಿಚಾರ ಮಾಡೋದಿಲ್ಲ ಯಾರು ಹೆದರಿಕೆಯಿಂದ ಇರುವಂಥವನು ಈ ವ್ಯಾಪಾರಿಯು ಕೂಡ ಅತ್ಯಂತ ಭಯಗೊಂಡಿರೋದ್ರಿಂದ ಆ ಅವನು ಹೇಳಿರುವಂತಹ ರಾತ್ರಿಯಲ್ಲಿಯೇ ಇವೆಲ್ಲವನ್ನು ಕೂಡ ಮಾಡ್ತಾನೆ ಇದು ಏನಾಗುತ್ತೆ ಅಂತಂದರೆ ಈ ಶ್ಲೋಕದ ಅರ್ಥವಾಗಿದೆ ಮುಂದಿನ ಶ್ಲೋಕವನ್ನು ನೋಡಿ ತತ್ಕಾಲ ಮೂವಾಚಾನುಚರಾನ್ ನಿಜಾನ್ ಗಂಗಾ ತತ್ರಾಂತರ್ವಹಂತೀಂ ಯಾಂಚ ಪಶ್ಯಥ ನೋಡಿ ಈ ಶ್ಲೋಕದ ಪದಚ್ಛೇದ ಹೇಗಿದೆ ಅಂತ ನೋಡೋದಾದ್ರೆ ಪ್ರೌರಾಜಕೋಪಿ प्रव्रजक प्लस अभी प्रव्रजकोपे विसर्गपूर्वसंधि तत्ल मुवाचाचरा निजा तत्ल उवाच तत्ल मुवाच तत्ल मुवाच अचरा तत्काल तत्ल निजान गंगाम ಗಚ್ಚತ ಗತ ತೀ ತ ಯಾಂಚ ಪಶ್ಯತ ಇವು ಪದಚ್ಛೇದ ಆಗಿದೆ ಅನ್ವಯ ಹೇಗಿದೆ ಅಂತಂದ್ರೆ ಪ್ರವಕೋಪಿ ತತ್ ಕಾಲಂ ನಿಜಾನ್ ಅನುಚಾರ ಉಚ ಗಂಗಾ ಗ್ಚತ ತೀ ಪೃಷ್ಟಸ್ಥದೀಪ ಯಾಂಚ ಮಂಜೂಷಾಂ ಪಶ್ಯಥ ಅವನು ಹೇಳ್ತಾ ಇದ್ದಾನೆ ಈಗ ಸನ್ ಸನ್ಯಾಸಿ ವ್ಯಾಪಾರಿಯ ಬಳಿಯಲ್ಲಿ ನಿನ್ನ ಮಗಳಿಂದ ಸಂಭವಿಸಬಹುದಾದಂತಹ ಕಷ್ಟಗಳ ಪರಿಹಾರಕ್ಕೆ ರಾತ್ರಿಯೇ ನೀನು ಅವಳನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ಅದರ ಮೇಲೆ ಒಂದು ದೀಪವನ್ನು ಇಟ್ಟು ಗಂಗಾ ನದಿಯಲ್ಲಿ ಬಿಡಬೇಕು ಅಂತ ಏನು ಹೇಳಿದ್ನೋ ಈ ವ್ಯಾಪಾರಿಯು ಕೂಡ ಅವನ ಮಾತಿನಂತೆ ಏನು ನಡ್ಕೊಂಡ್ನೋ ಇದು ಆ ಸನ್ಯಾಸಿಗೆ ಚೆನ್ನಾಗಿ ಗೊತ್ತಿದೆ ಈ ವ್ಯಾಪಾರಿ ನಾನು ಹೇಳಿದಂತೆಯೇ ಕೇಳಿಸ್ಕೋತಾನೆ ನಾನು ಹೇಳಿದಂತೆಯೇ ನಡೀತಾನೆ ಅನ್ನೋದನ್ನು ತಿಳ್ಕೊಂಡಿರುವಂತಹ ಆ ಪ್ರವ್ರಾಜಕಃ ಆ ಸನ್ಯಾಸಿ ಏನು ಮಾಡ್ತಾನೆ ತತ್ಕಾಲಂ ಅದೇ ಸಮಯಕ್ಕೆ ಆ ಅವಳನ್ನು ನದಿಯಲ್ಲಿ ಬಿಟ್ಟಿರುವಂತಹ ಸಮಯವನ್ನು ತಿಳಿದುಕೊಂಡು ನಿಜಾನ್ ಅನುಚರಾನ್ ವುವಾಚ ತನ್ನ ಸೇವಕರಿಗೆ ನಿಜಾನ್ ಅನುಚರಾನ್ ತನ್ನ ಸೇವಕರಿಗೆ ಉಚ ಹೇಳ್ತಾನೆ ಏನು ಮಾಡಬೇಕು ನೀವು ಗಂಗಾಂ ಗಚ್ಚತ ನೀವು ತತ್ ಕ್ಷಣದಲ್ಲಿ ಈಗ ಏನು ಮಾಡಬೇಕು ಗಂಗಾ ನದಿಯ ಬಳಿಗೆ ಹೋಗಬೇಕು ಗಂಗಾಂ ಗಚ್ಚತ ತತ್ರ ಅಂತರ್ವಹಂತೀಂ ಪೃಷ್ಠಸ್ಥ ದೀಪಾಂ ಯಾಂಚ ಮಂಜೂಷಾಂ ಪಶ್ಯಥ ನೀವು ಅಲ್ಲಿ ಹೋಗಿ ಏನು ಮಾಡಬೇಕು ಅಲ್ಲಿ ನದಿಯಲ್ಲಿ ಹರಿತಾ ಇರುವಂತಹ ಪೃಷ್ಠಸ್ಥ ದೀಪಾಂ ಒಂದು ಪೆಟ್ಟಿಗೆ ತೇಲ್ಕೊಂಡು ಬರ್ತಾ ಇರತ್ತೆ ನೀವು ಅಲ್ಲಿ ಪೆಟ್ಟಿಗೆ ತೇಲ್ಕೊಂಡು ಬರ್ತಾ ಇದೆ ಅನ್ನುವಂಥದ್ದನ್ನ ನೀವು ಹೇಗೆ ಗುರುತಿಸಬಹುದಪ್ಪ ಅಂತಂದ್ರೆ ಅದರ ಮೇಲೆ ಒಂದು ದೀಪವನ್ನ ಇಟ್ಟಿರ್ತಾರೆ ಪೃಷ್ಟಸ್ಥ ದೀಪಾಂ ಯಾಂಚ ಚ ಮಂಜೂಷಾಂ ಒಂದು ಪೆಟ್ಟಿಗೆಯನ್ನು ಮಂಜೂಷಾ ಅಂತಂದ್ರೆ ಒಂದು ಪೆಟ್ಟಿಗೆ ಮೇಲೆ ದೀಪವನ್ನು ಇಟ್ಟಿರುವಂತಹ ಒಂದು ಪೆಟ್ಟಿಗೆ ನಿಮಗೆ ಕಾಣಸಿಗುತ್ತದೆ ಆ ಪೆಟ್ಟಿಗೆಯನ್ನು ನೀವು ನೋಡಿ ಅಂತ ಮಾಡ್ತಾನೆ ಅವನು ಹೇಳ್ತಾನೆ ಮುಂದೆ ನೋಡಿ ಇದೇ ಶ್ಲೋಕಕ್ಕೆ ಸೇರ್ಕೊಂಡೆ ಮುಂದಿನ ಶ್ಲೋಕವು ಕೂಡ ಇದೆ ಪೃಷ್ಠಸ್ಥ ದೀಪಾಂ ಮಂಜೂಷಾಮ್ ಗುಪ್ತಮಾನಯತೇಹತಾಂ ಹತಾಂ उद्घाटनिया नचसा श्रुते प्यंतर ध्वनाविति नोडी पदच्छेद पृष्ठस्थ दीपा मंजूषा गुप्त आनयत इह आनयते गुण संधि ताम उद्घाटनिया न च सा श्रुते अपि श्रुते पूर्व रूप संधि श्रुते अपि प्लस अंतर्ध्वना श्रुतेप्यंतर्ध्वना यण संधि है अंतर्ध्वन प्लस इति अंतर्ध्वना यांतावांतादेश संधि है हेतान पृष्ठस्थ दीपा मंजूषा गुप्त आनयता इह ಏನು ಮಾಡಬೇಕು ನೀವು ಮೇಲೆ ದೀಪವನ್ನು ಇಟ್ಟಿರುವಂತಹ ಒಂದು ಪೆಟ್ಟಿಗೆ ಏನು ಕಾಣಿಸೋದಿಗತ್ತೋ ನಿಮಗೆ ಆ ಪೆಟ್ಟಿಗೆಯನ್ನು ನೀವೇನು ಮಾಡಬೇಕು ಗುಪ್ತಂ ಆನಯತ ಅದನ್ನು ಯಾರಿಗೂ ಕೂಡ ತಿಳಿಯದಂತೆ ಅತ್ಯಂತ ರಹಸ್ಯವಾಗಿ ಗುಪ್ತವಾಗಿ ಅದನ್ನು ಇಲ್ಲಿಗೆ ತೆಗೆದುಕೊಂಡು ಬರಬೇಕು ಇಹ ಆನಯತ ಇಲ್ಲಿಗೆ ತಂದುಕೊಂಡು ತಗೊಂಡ್ಬಂದು ಬರಬೇಕು ನೀವು ಆದರೆ ಒಂದು ಕಂಡೀಷನ್ ಹಾಕ್ತಾನೆ ಅವನು ಅದರ ಜೊತೆಗೆ ಇನ್ನೊಂದು ಮಾತನ್ನು ಕೂಡ ಏನು ಹೇಳ್ತಾನೆ ಅಂತಂದರೆ ನಿಮಗೆ ಆ ಪೆಟ್ಟಿಗೆಯ ಒಳಗಡೆಯಿಂದ ಏನಾದರೂ ಧ್ವನಿ ಕೇಳಿಸಬಹುದು ಅಂತಹ ಶ್ರುತೆ ಅಪಿ ನಿಮಗೆ ಆ ಪೆಟ್ಟಿಗೆಯ ಒಳಗಡೆಯಿಂದ ಏನಾದರೂ ಧ್ವನಿ ಕೇಳಿಸ್ತಾ ಇದ್ರೂ ಕೂಡ ಸಾಚ ನ ಉದ್ಘಾಟನೀಯ ಎಂತಹ ಧ್ವನಿ ನಿಮಗೆ ಕೇಳಿಸ್ತಾ ಇದ್ದರೂ ಕೂಡ ಯಾವುದೇ ಕಾರಣಕ್ಕೂ ನೀವು ಆ ಪೆಟ್ಟಿಗೆಯನ್ನು ತೆರೆಯುವಂತಿಲ್ಲ ನ ಉದ್ಘಾಟನೀಯ ಯಾವುದೇ ಕಾರಣಕ್ಕೂ ನೀವು ಆ ಪೆಟ್ಟಿಗೆಯನ್ನು ತೆರೆಯುವಂತಿಲ್ಲ ಅಂತ ಪ್ರವ್ರಾಜಕ ಸನ್ಯಾಸಿ ದುರಾಸೆಯಿಂದ ಕೂಡಿರುವಂತಹ ಸನ್ಯಾಸಿ ತನ್ನ ನಿಜ ಅನುಚರರಿಗೆ ತನ್ನ ಸಹಾಯಕರಿಗೆ ಈ ಮಾತನ್ನು ಹೇಳ್ತಾನೆ ಈಗ ನಾವು ಒಂಬತ್ತು ಮತ್ತು ಹತ್ತನೇ ಶ್ಲೋಕವನ್ನು ಒಟ್ಟಿಗೆ ಅನ್ವಯನ ಮಾಡಿಕೊಂಡು ಅದರ ಅರ್ಥವನ್ನು ನೋಡೋದಾದರೆ ಅವನು ಹೇಳ್ತಾ ಇದ್ದಾನೆ ತನ್ನ ನಿಜ ಅನುಚರರಿಗೆ ತನ್ನ ಸೇವಕರಿಗೆ ಅವನು ಹೇಳ್ತಾನೆ ಯಾವಾಗ ಈ ಸನ್ ವ್ಯಾಪಾರಿ ತನ್ನ ಮಗಳನ್ನು ಪೆಟ್ಟಿಗೆಯಲ್ಲಿ ಇಟ್ಟು ಅದರ ಮೇಲೆ ದೀಪವನ್ನು ಇಟ್ಟು ಅವಳನ್ನು ಗಂಗಾ ನದಿಗೆ ತೇಲಿ ಬಿಟ್ಟ ನಂತರದಲ್ಲಿ ತನ್ನ ನಿಜ ಅನುಚರರಿಗೆ ಪ್ರವರಾಜಕ್ಕೆ ಹೇಳ್ತಾನೆ ನೀವೆಲ್ಲರೂ ಕೂಡ ಈಗ ಗಂಗಾ ನದಿಯ ಸಮೀಪಕ್ಕೆ ಹೋಗಿರಿ ಅಲ್ಲಿ ನಿಮಗೆ ಪೆಟ್ ಒಂದು ಪೆಟ್ಟಿಗೆಯ ಮೇಲೆ ದೀಪವನ್ನು ಇಟ್ಟು ತೇಲ್ಕೊಂಡು ಬರ್ತಾ ಇರುವಂತಹ ಒಂದು ಪೆಟ್ಟಿಗೆಯನ್ನು ನೀವು ನೋಡ್ತೀರಿ ತತ್ಕ್ಷಣದಲ್ಲಿ ನೀವೇನು ಮಾಡಬೇಕು ಆ ಪೆಟ್ಟಿಗೆಯನ್ನು ರಹಸ್ಯವಾಗಿ ಯಾರಿಗೂ ತಿಳಿಯದಂತೆ ನನ್ನ ಬಳಿಗೆ ತರಬೇಕು ಆದರೆ ಒಂದು ಮಾತನ್ನು ನೆನಪಿಟ್ಕೊಳ್ಳಿ ಅದರ ಒಳಗಡೆಯಿಂದ ಏನೇ ಧ್ವನಿ ಇದ್ದರೂ ಕೂಡ ನೀವು ಯಾವುದೇ ಕಾರಣಕ್ಕೂ ನ ಉದ್ಘಾಟನೀಯ ಆ ಪೆಟ್ಟಿಗೆಯನ್ನು ನೀವು ತೆರೆಯುವಂತಿಲ್ಲ ಅಂತ ಅವರಿಗೇನು ಮಾಡ್ತಾನೆ ಆದೇಶವನ್ನು ಮಾಡ್ತಾನೆ ಮುಂದಿನ ಶ್ಲೋಕವನ್ನು ನೋಡಿ ತಥೇತಿ ಚಾಗ ಯಾವತ್ ಗಂಗಾ ನಾಪ್ನುವಂತಮಪ್ಯೆಕಸ್ತಾವ ತಮರತ್ ನೋಡಿ ಈ ಶ್ಲೋಕದಲ್ಲಿರುವಂತಹ ಪದಚ್ಛೇದವನ್ನು ನೋಡೋದಾದ್ರೆ ತಥೇತಿ ತಥಾ ಪ್ಲಸ್ ತಥೇತಿ ಗುಣಸಂಧಿ ಚಾಗತ ಚ ಪ್ಲಸ್ ಆಗತ ಚಾಗತ ಯಾವದ್ ಗಂಗಾಂ ಯಾವತ್ प्लस गंगाम या वध गंगाम जस्तव संधि न ना ते राजा पुत्र हा किम अपे किम अपे किम प्लस ए कहा किम अप्पे कहा यन संधि है प्लस तावत ए कस्तावत विसर्ग संधि तस्याम अवातरते ತಸ್ಯಾಂ ಅವಾತರತ ಇಲ್ಲಿ ಅನ್ವಯವನ್ನು ಹೇಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ ತಥೇತಿ ಗಂಗಾಂ ಆಗತಾ ತೇ ಚ ಕಿಮಪಿ ಯಾವತ್ ಪ್ರಾಪ್ನುವಂತಿ ಈಗ ಏನಾಗ್ತಾ ಇದೆ ಪ್ರವರಾಜಕ ಅವರಿಗೆ ಆದೇಶವನ್ನು ಮಾಡ್ಬಿಟ್ಟಿದ್ದಾನೆ ತಕ್ಷಣದಲ್ಲಿ ನೀವು ಗಂಗಾ ನದಿಯ ಬಳಿಗೆ ಹೋಗ್ಬೇಕು ಅಂತ ಅವರು ಆ ಸನ್ಯಾಸಿ ಇರುವಂತಹ ಜಾಗದಿಂದ ಗಂಗಾ ನದಿಗೆ ಬರುವ ಒಳಗಡೆಯಲ್ಲಿ ಅಂದರೆ ಬರೋದಕ್ಕಿಂತ ಪೂರ್ವದಲ್ಲಿ ತಥೇತಿ ಗಂಗಾಂ ಆಗತೇ ಕಮಿ ಯಾವತ್ ನಾಪ್ನು ಇನ್ನು ಆ ಗಂಗಾ ನದಿಯ ಬಳಿಗೆ ಬಂದು ಅವರು ಪೆಟ್ಟಿಗೆಯನ್ನು ಪಡೆದುಕೊಳ್ಳೋದಕ್ಕಿಂತಲೂ ಪೂರ್ವದಲ್ಲಿ ಅವರಿಗೆ ಪೆಟ್ಟಿಗೆ ಸಿಗೋದಕ್ಕಿಂತಲೂ ಪೂರ್ವದಲ್ಲಿ ತಾವತ್ ಏಕ ರಾಜಪುತ್ರ ಅದಕ್ಕಿಂತಲೂ ಪೂರ್ವದಲ್ಲಿ ಒಬ್ಬ ರಾಜಕುಮಾರ ಏಕಹ ರಾಜಪುತ್ರ ಒಬ್ಬ ರಾಜಕುಮಾರ ಮಾಡ್ತಾನೆ ತಸ್ಯಂ ಅವಾತರದ ಆ ಪ್ರದೇಶಕ್ಕೆ ಬರ್ತಾನೆ ನೋಡಿ ಇಲ್ಲಿ ವಿಧಿಯ ಲೀಲೆ ಯಾವ ರೀತಿಯಲ್ಲಿ ಆಟವನ್ನ ಆಡ್ತಾ ಇದೆ ಅಂತಂದ್ರೆ ಸನ್ಯಾಸಿ ಯಾವುದೋ ಒಂದು ದುರಾಸೆಯನ್ನ ಇಟ್ಕೊಂಡು ಅವಳನ್ನು ಪಡಿಲೇಬೇಕು ಎನ್ನುವಂತಹ ಆಸೆಯಿಂದ ಕಾಮವಶನಾಗಿರುವಂತಹ ಅವನು ಏನು ಒಂದು ಉಪಾಯವನ್ನು ಮಾಡ್ತಾನೋ ಆದರೆ ಆ ವಿಧಿ ಏನು ಮಾಡ್ತಾ ಇದೆ ಅಂತಂದರೆ ಅವನ ಉಪಾಯವನ್ನು ಕೂಡ ಮೀರಿ ಇನ್ನೊಂದು ಉಪಾಯವನ್ನು ಚಿಂತಿಸಿ ಈ ಸನ್ಯಾಸಿಗಳ ಅನುಚರರು ಅಲ್ಲಿಗೆ ಬರುವುದಕ್ಕಿಂತಲೇ ಪೂರ್ವದಲ್ಲಿ ಒಬ್ಬ ರಾಜಕುಮಾರ ಏನು ಮಾಡ್ತಾನೆ ಆ ಪ್ರದೇಶಕ್ಕೆ ಬರ್ತಾನೆ ಆ ಯಾವ ಗಂಗಾ ನದಿಯ ಪ್ರದೇಶಕ್ಕೆ ಬರ್ತಾನೆ ಮುಂದೆ ನೋಡಿ ಸೋಪ್ಯತ್ರ ವಣಿಜಾ ಮಂಜೂಷಾಂ ವೀಕ್ಷ್ಯ ದೀಪತಃ ಭ್ರತ್ಯೈರನಾಯ್ಯ ಸಹಸಾ ಕೌತುಕಾದುದಘಾಟಯತ್ ನೋಡಿ ಸೋಪಿ ಪ್ಲಸ್ ಅತ್ರ ಸೋಪ್ಯತ್ರ ಸಹ ಪ್ಲಸ್ ಅಪಿ ಸೋಪಿ ಇಲ್ಲಿ ಒಂದು ವಿಸರ್ಗ ವಿಸರ್ಗಸಂಧಿ ಇನ್ನೊಂದು ಸಂಧಿ ಇದೆ ವಣಿಜಾ ಕ್ಷಿಪ್ತಾಂ मंजूषा वीक्ष्य दीपता सहसा आनाय भृत्यनायसा कौतुका उदाटय कौतुकादाटय संधि सोप्यत्र वणिजा क्षिपता मंजूषा वीक्ष्य दीपत भ्रृतरानाय सहसा कौतुकाटयत ಇಲ್ಲಿ ಈ ಶ್ಲೋಕದಲ್ಲಿ ಏನ್ ಅರ್ಥವನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ ಸಹ ವಣಿಜಾಕ್ಷಿಪ್ತಾಂ ಮಂಜೂಷಾಂ ದೀಪತಃ ಅತ್ರ ವೀಕ್ಷ್ಯ ಈಗ ವ್ಯಾಪಾರಿಯಿಂದ ಬಿಡಲ್ಪಟ್ಟಿರುವಂತಹ ಮೇಲೆ ದೀಪವನ್ನ ಇಡಿಸಲ್ಪಟ್ಟಿರುವಂತಹ ಗಂಗಾ ನದಿಯಲ್ಲಿ ತೇಲಿಕೊಂಡು ಬರ್ತಾ ಇರುವಂತಹ ಪೆಟ್ಟಿಗೆಯನ್ನು ನೋಡಿ ವಣಿಜಾ ಕ್ಷಿಪ್ತಾಂ ವ್ಯಾಪಾರಿಯಿಂದ ಬಿಡಲ್ಪಟ್ಟಿರುವ ಮಂಜೂಷಾಂ ದೀಪತಃ ದೀಪದಿಂದ ಸೇರ್ಕೊಂಡಿರುವಂತಹ ಮಂಜೂಷಾಂ ಪೆಟ್ಟಿಗೆಯನ್ನು ನೋಡಿ ತತ್ರ ವೀಕ್ಷ್ಯ ಭೃತ್ಯೈಹಿ ಸಹಸಾ ಆನಾಯ ತಕ್ಷಣ ಅವನು ರಾಜನಾಗಿರೋದ್ರಿಂದ ಅವನ ಅನುಚರರೆಲ್ಲರೂ ಇರ್ತಾರೆ ಸೇವಕರು ಭೃತ್ಯರು ಅಂತಂದರೆ ಸೇವಕರು ಆ ಸೇವಕರಿಂದ ಸಹಸಾ ಆನಾಯ ಕ್ಷಣದಲ್ಲಿ ಅದನ್ನು ತರಿಸ್ತಾನೆ ಅವನು ಸಾಮಾನ್ಯವಾಗಿ ಅವನು ಯಾವಾಗಲೂ ಕೂಡ ಗಂಗಾ ನದಿಗೆ ಬರುವಂಥವನು ಅವನಿಗೆ ಈ ರೀತಿಯಾಗಿರುವಂತಹ ಆಶ್ಚರ್ಯಕರವಾಗಿರುವಂತಹ ವಿಷಯವನ್ನು ಅವನು ಇಲ್ಲ ಇಷ್ಟು ದಿನ ಈಗ ಏನಾಗ್ತಾ ಇದೆ ಒಂದು ದೀಪವನ್ನು ಇರಿಸಲ್ಪಟ್ಟಿರುವಂತಹ ಪೆಟ್ಟಿಗೆ ನದಿಯಲ್ಲಿ ತೇಳ್ಕೊಂಡು ಬರ್ತಾ ಇದೆ ಅತ್ಯಂತ ಆಶ್ಚರ್ಯಗೊಂಡಿರುವಂತಹ ಅವನೇನ್ಮಾಡ್ತಾನೆ ತನ್ನ ಸೇವಕರನ್ನು ಕರೆದು ಅದನ್ನು ತರಿಸ್ಕೋತಾನೆ ಭೃತ್ಯೈ ಸಹಸಾ ಆನಾಯ ಕೌತುಕಾತ್ ಉದಘಾಟಯತ್ ಅತ್ಯಂತ ಆಶ್ಚರ್ಯದಿಂದ ಕುತೂಹಲದಿಂದ ಹಾ ಅವನೇನು ಮಾಡ್ತಾನೆ ಅದನ್ನು ತೆರಿಸ್ತಾನೆ ಉದಘಾಟೆಯತ್ ಅದರ ಬಾಗಿಲನ್ನು ತೆರೆಸ್ತಾನೆ ನೋಡಿ ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಇದು ಈ ಕಥೆಯಲ್ಲಿ ಅತ್ಯಂತ ಸುಂದರವಾಗಿ ನಿರೂಪಣೆ ಆಗ್ತಾ ಇದೆ ಮುಂದೆ ನೋಡಿ ದದರ್ಶಾಂತ ಕನ್ಯಾಂ ತಾಂ ಹೃದಯೋನ್ಮಾದಕಾರಿಣಿ ಉಪಯೇಮೇ ಚ ಗಾಂಧರ್ವ ವಿಧಿನಾ ತಾಂಚ ತತ್ಕ್ಷಣಂ ಶ್ಲೋಕದ ಪದಚ್ಛೇದವನ್ನು ನೋಡೋದಾದ್ರೆ ದದರ್ಶ ಅಂತಹ ಕನ್ಯಾಂ ದದರ್ಶಾಂತ ಕನ್ಯಾಂ ಸವರ್ಣ ದೀರ್ಘ ತಾಂ ಹೃದಯೋನ್ಮಾದ ಹೃದಯ ಉನ್ಮಾದ ಹೃದಯೋನ್ಮಾದಕಾರಿಣಿ ಹೃದಯೋನ್ಮಾದ ಕಾರಿಣಿ ಚ ಗಾಂಧರ್ವ ವಿಧಿನ ತಾಂ ಚ ತತ್ಕ್ಷಣಂ ಈಗ ಸೇವಕರಿಗೆ ಹೇಳಿ ಆ ಪೆಟ್ಟಿಗೆಯನ್ನ ಅವನು ಗಂಗಾ ನದಿಯ ದಡಕ್ಕೆ ತರಿಸಿದ್ದಾನೆ ತರಿಸಿ ಅದನ್ನ ತೆರೆಯಿದ್ದಾನೆ ತೆರೆದು ನೋಡಿದಾಗ ಅಲ್ಲಿ ಅವನಿಗೆ ಏನು ಕಾಣಸಿಗತ್ತೆ ಸಿಗತ್ತೆ ಅಂತಂದ್ರೆ ಹೃದಯೋನ್ಮಾದ ಹೃದಯ ಉನ್ಮಾದಕಾರಿಣಿ ತನ್ನ ಮನಸ್ಸನ್ನ ಉನ್ಮಾದಗೊಳಿಸುವಂತಹ ತನ್ನ ಮನಸ್ಸಿಗೆ ಮತ್ತನ್ನ ಭರಿಸುವಂತಹ ಮನಸ್ಸಿಗೆ ಮತ್ತನ್ನು ಭರಿಸುವಂತಹ ತಾಂಚ ಕನ್ಯಾ ಅಂತಹ ದದರ್ಶ ಆ ಹುಡುಗಿಯನ್ನ ಒಳಗಡೆಯಲ್ಲಿ ರಾಜಕುಮಾರ ನೋಡ್ತಾನೆ ಆ ವ್ಯಾಪಾರಿಯ ಮಗಳನ್ನ ಈ ರಾಜಕುಮಾರ ನೋಡ್ತಾನೆ ಅವಳು ಸಾಮಾನ್ಯ ಸುಂದರಿ ಆಗಿರಲಿಲ್ಲ ಅತಿ ಸುಂದರಳಾಗಿರುವಂತಹ ಅವಳು ಹೃದಯವನ್ನೇ ಮೋದಗೊಳಿಸುವಂತಹ ಹೃದಯವನ್ನೇ ಉನ್ಮಾದಗೊಳಿಸುವಂತಹ ಆ ಸೌಂದರ್ಯವನ್ನು ನೋಡಿ ಅವಳನ್ನ ಆ ರಾಜಕುಮಾರ ನೋಡ್ತಾನೆ ತತ್ಕ್ಷಣಂ ತಾಂಚ ಗಾಂಧರ್ವ ವಿಧಿನಾಚ ಉಪಯೇಮೆ ಆಗ ಅವಳನ್ನು ಏನು ಮಾಡ್ತಾನೆ ಅವನು ಗಾಂಧರ್ವ ವಿಧಿಯಿಂದ ಅಂದರೆ ವಿವಾಹದ ಒಂದು ಪ್ರಕಾರ ಅದು ಹೇಗೆ ಬೇರೆ ಬೇರೆ ರೀತಿಯ ವಿವಾಹಗಳಿರುತ್ತೋ ಆ ವಿವಾಹಗಳಲ್ಲಿ ಗಾಂಧರ್ವ ವಿವಾಹ ಅನ್ನುವಂಥದ್ದು ಒಂದು ಅಂದರೆ ಈಗಿನ ಕಾಲದ ಒಂದು ಪ್ರೀತಿಸಿ ಮದುವೆ ಆಗುವಂತಹ ಒಂದು ಪದ್ಧತಿಯನ್ನು ಗಾಂಧರ್ವ ವಿಧಿ ಅಂತ ಇದ್ರು ನಾವು ಅಭಿಜ್ಞಾನ ಶಾಕುಂತಲದಂತಹ ಪ್ರಸಿದ್ಧ ಕಾಳಿದಾಸನ ನಾಟಕವನ್ನು ನೋಡಿದಾಗಲೂ ಕೂಡ ಅಲ್ಲಿ ಶಕುಂತಲೆಯನ್ನು ದುಷ್ಯಂತ ಇದೇ ಗಾಂಧರ್ವ ವಿಧಿಯಿಂದ ಮದುವೆ ಆಗ್ತಾನೆ ಅದು ವಿಶೇಷವಾಗಿ ಕ್ಷತ್ರಿಯರಿಗೆ ಹೇಳಿರುವಂತಹ ಒಂದು ವಿವಾಹ ಪದ್ಧತಿಯಾಗಿದೆ ಈ ಸುಂದರಳಾಗಿರುವಂತಹ ಹುಡುಗಿಯನ್ನು ನೋಡಿ ಅವನು ಅವಳನ್ನು ತತ್ಕ್ಷಣದಲ್ಲಿ ಅದೇ ಕ್ಷಣದಲ್ಲಿ ಅವನು ವಿಚಾರವನ್ನೂ ಮಾಡೋದಿಲ್ಲ ಇವಳು ಯಾರು ಏನು ಹೇಗಿದ್ದಾಳೆ ಯಾರ ಮನೆಯವಳು ಯಾಕೆ ಇಲ್ಲಿದ್ದಾಳೆ ಇದು ಯಾವುದನ್ನೂ ಕೂಡ ತಿಳಿದುಕೊಳ್ಳದೇನೆ ತತ್ಕ್ಷಣದಲ್ಲಿ ಅವಳನ್ನು ಏನು ಮಾಡ್ತಾನೆ ಅಂತ ಅವನು ಗಾಂಧರ್ವ ವಿಧಿಯಿಂದ ಅವಳನ್ನು ಮದುವೆ ಆಗ್ತಾನೆ